ನಮ್ಮೆಲ್ಲರ ನೆಚ್ಚಿನ ನಾಯಕರು ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ಧರ್ಮ್ ಸಿಂಗ್ ಜಿ ಅವರು ನಮ್ಮನ್ನು ಅಗಲಿದ್ದಾರೆ. ಹಾಗಾಗಿ ನಮ್ಮೆಲ್ರಿಗೂ ಕೂಡ ದುಃಖ ಆಗಿದೆ ಮತ್ತು ಇಡೀ ರಾಜ್ಯಕ್ಕೆ ತುಂಬಲಾರದಂಥ ನಷ್ಟ ಆಗಿದೆ. ಮತ್ತು ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಭಾಳ ಕಾಳಜಿ, ವಿಶೇಷ ಈ ಭಾಗದಲ್ಲಿ ಜನಪರವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿ ಮತ್ತು ಎಲ್ಲ ಜನರ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡು ಇವತ್ತು ಒಳ್ಳೆ ರಾಜಕೀಯದಲ್ಲಿ ಒಬ್ಬ ಅಜಾತ ಶತ್ರು ಆಗಿ ಧರ್ಮ್ ಸಿಂಗ್ ಜಿ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕಷ್ಟೇ ಅಲ್ಲ, ಇಡೀ ನಮ್ಮ ರಾಜ್ಯಕ್ಕೆ ಒಂದು ನಷ್ಟ ಆಗಿದೆ ಅಂತಕ್ಕಂಥದ್ದು ನಮ್ಮ ಭಾವನೆ. ಮತ್ತು ಈಗ ಅಂತಿಮ ಸಂಸ್ಕಾರ ನಾಳೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಅವರು ಮನೆಯವರು ತೀರ್ಮಾನ ಮಾಡಿದ್ದಾರೆ. ಅದು ನೆಲೋಗಿಯಲ್ಲಿ ಮಾಡಬೇಕು ಅಂಥೇಳಿ ಅಜಯ್ ಸಿಂಗ್ ಅವರು ಮಾತಾಡಿದ್ದೆ, ಅವರು ಇಲ್ಲೇ ಕರ್ಕೊಂಬರ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಇವತ್ತು ನಮಗೆಲ್ರಿಗೂ ಕೂಡ ಒಂದು ಭಾಳ ದೊಡ್ಡ ಆಘಾತ ಆಗಿದೆ. ನಮ್ಮ ನೆಚ್ಚಿನ ನಾಯಕರು, ನನ್ನ ತಂದೆ ಸಮಾನರಾಗಿರ್ತಕ್ಕಂಥ ಸನ್ಮಾನ್ಯ ಧರ್ಮ ಸಿಂಗ್ ಸಾಹೇಬರು, ಇವತ್ತು ಬೆಳಗ್ಗೆ ನಾನು 8:30 ಮಾತನಾಡಿದ್ದೇವ್ರಿ, ನನಗೆ ಬರ್ಲಿಕ್ಕೆ ಹೇಳಿದ್ರು, ನಾನು ನಾಳೆ ಸಾಯಂಕಾಲ ಬರ್ತೀನಿ ರೀ ಅಂತ ಹೇಳಿದ್ದೇನೆ. ಆರೋಗ್ಯವಾಗಿದ್ದೀನಿ ಅದಕ್ಕೆ ಚೆನ್ನಾಗಿದ್ದೀನಿ, ಆರಾಮಿದ್ದೀನಿ ಅಂತ ಹೇಳಿ ಎಲ್ಲರೂ ಮಳೆ ಬಗ್ಗೆ, ರೈತರ ಬಗ್ಗೆ ಕೇಳಿದ್ರು. ಏನೋ ಮಳೆ ಬರಲಿಲ್ಲ, ಮಳೆ ಬರಬೇಕಾಗಿತ್ತು, ರೈತರು ಪಾಪ ಕಷ್ಟದಲ್ಲಿದ್ದಾರೆ ಅಂತ ಮಾತನಾಡಿ ಇಟ್ಟಿದ್ದೆ. ಈಗ ತಕ್ಷಣ ಹೃದಯಾಘಾತದಿಂದ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಅಂತಕ್ಕಂಥ ಮಾತನ್ನು ಕೇಳಿ ನಿಜವಾಗಿ ಕೂಡ ಒಬ್ಬ ರಾಜಕಾರಣಿ ಇರಬಹುದು, ರಾಜಕಾರಣಿಯಲ್ಲಿ ನಮ್ಮನ್ನೆಲ್ಲ ಕಾರ್ಯಕರ್ತರನ್ನು ನಾನು ಸುಮಾರು 45 ಕಾಲ ಸುದೀರ್ಘವಾಗಿ ಅವ್ರ ಜೊತೆಗಿದ್ದೇನೆ. ಯಾವತ್ತೂ ಮಕ್ಕಳಿಗಿಂತ ಹೆಚ್ಚಿನ ರೀತಿಯಿಂದ ಅವ್ರ ಬಗ್ಗೆ ಕಾಳಜಿ ಮಾಡಿ ಚಿಂತೆ ಮಾಡಿ ಹಗಲು ರಾತ್ರಿ ಏನಪ್ಪ ನಮ್ಮನ್ನು ಹುರಿದುಂಬಿಸಿ ರಾಜಕೀಯವಾಗಿ ಬೆಳೆಸಿರ್ತಕ್ಕಂಥ ವ್ಯಕ್ತಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೂಡ ಅನೇಕ ಹುದ್ದೆಗಳನ್ನು ವಹಿಸಿಕೊಂಡು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಯಾವುದೇ ಕಳಂಕ ಇಲ್ಲದೆ ಈ ದೇಶಕ್ಕೆ ರಾಜ್ಯಕ್ಕೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಅಪ್ರತಿಮ ಒಂದು ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದೆ ಅಂತಕ್ಕಂಥದ್ದು ನಿಜವಾಗಿ ಕೂಡ ನಮಗೆಲ್ಲರಿಗೂ ಭಾಳ ದುಃಖವಾಗಿದೆ. ಇವತ್ತು ಭಗವಂತ ಅವರ ಕುಟುಂಬದವರು ಎಲ್ರಿಗೂ ಕೂಡ ಸಂತೈಸ್ತಕ್ಕಂಥ ಶಕ್ತಿ ಆ ಪರಮಾತ್ಮ, ಇವರೆಲ್ಲ ಕಾರ್ಯಕರ್ತರು, ಅಪಾರ ಕಾರ್ಯಕರ್ತರ ಬಳಗ, ಅಪಾರ ಸ್ನೇಹಸ್ತೋಮ, ಪಕ್ಷಾತೀತವಾಗಿ ರಾಜ್ಯಾಂಗೀಯವಾಗಿ ಏನಪ್ಪ ಅಂದ್ರೆ ಎಲ್ಲರನ್ನ ಅಪ್ಪಿಕೊಂಡೇನಪ್ಪ ಅಂದ್ರೆ ತಮ್ಮವರಂತೆ ನೋಡಿಕೊಂಡಿರ್ತಕ್ಕಂಥ ಅವರ ಅಭಿಮಾನಿಗಳೆಲ್ಲರಿಗೂ ಕೂಡ ಆ ಒಂದು ದುಃಖವನ್ನು ಸಂತೈಸ್ತಕ್ಕಂಥ ಶಕ್ತಿ ನಮ್ಮ ನೆಚ್ಚಿನ ನಾಯಕರು. ನಾನು ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಇಂಡಿಪೆಂಡೆಂಟ್ ಆಗಿ ಆರ್ಸ್ ಬಂದಿದ್ದೆ. ಅವರು ನಮ್ಮ ಪಕ್ಷಕ್ಕೆ ಸೇರಿ ಅಂತ ಹೇಳಿ ಅವರು ವಿನಂತಿಯನ್ನು ಮಾಡಿದ್ಮೇಲೆ ನಾವು ಬಂಗಾರಪ್ಪನವರು ಅವರೆಲ್ಲ 1995 ಕಾಂಗ್ರೆಸ್ ಪಕ್ಷವನ್ನು ನಾವು ಸೇರಿದ್ವಿ. ಆಗಲಿಂದೂ ಕೂಡ ಅವರು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲೇ ಆ ಕಾಲದಲ್ಲೇ ನನ್ನನ್ನು ಕೂಡ ಒಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿಯನ್ನು ಕೊಟ್ಟು ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೆ. ಅವರಿಗೆ ಒಂದು ಒಂದು ದೊಡ್ಡ ಗುಣ ಇತ್ತು ಅವರಿಗೆ, ಹೇಗೆ ರಾಮಕೃಷ್ಣ ಹೆಗಡೆಯವರು ದೇವರಾಜರಿಗೆ ಯಾರು ಯುವಕರು ಕೆಲಸ ಮಾಡ್ತಾರೆ, ಸಮಯ ಕೊಡ್ತಾರೆ, ಜವಾಬ್ದಾರಿಯನ್ನು ತಗೊಳ್ತಾರೆ, ಅಂಥವ್ರಿಗೆ ಹೆಚ್ಚು ಪ್ರೋತ್ಸಾಹವನ್ನು ಅವ್ರು ಮಾಡ್ತಾ ಇದ್ರು. ಅದು ಬಹಳ ದೊಡ್ಡ ಗುಣ. ಮತ್ತೆ ಅವರಿಗೆ ದ್ವೇಷಾಸೂಯೆ ಇರಲಿಲ್ಲ. ಅವರು ಚುನಾವಣೆ ನಂತರ ಕೂಡ ಅವರು ತಮ್ಮ ಕ್ಷೇತ್ರದಲ್ಲಿರ್ಬೋದು, ತಮ್ಮ ಜಿಲ್ಲೆಯಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಎಲ್ಲರ ಜೊತೆಗೂ ಕೂಡ ಬಹಳ ಫ್ರೆಂಡ್ಲಿ ಆಗಿರ್ತಾ ಇದ್ದಾರೆ. ಮತ್ತೆ ಒಬ್ಬ ಕಾಂಗ್ರೆಸ್ ಪಕ್ಷದ ಮುಖಂಡ ಆಗಿ ಕೂಡ ವಿರೋಧ ಪಕ್ಷದ ನಾಯಕರ ಜೊತೆ ಉತ್ತಮವಾದಂತಹ ಸಂಬಂಧವನ್ನು ಧರ್ಮ ಸಿಂಗ್ ಅವರು ಹೊಂದಿದ್ರು ಅನ್ನೋದನ್ನು ಕೂಡ ನಾವು ಸ್ಮರಿಸ್ಕೋಬೇಕು. ಇದು ಅಪರೂಪ, ಈ ತರದ ಕ್ಯಾರೆಕ್ಟರ್ಸ್ ಇದೆಲ್ಲ ಇದ್ದರೆ ಬಹಳ ಅಪರೂಪ. ಹಾಗೇನೆ ಮುಖ್ಯಮಂತ್ರಿಗಳಾಗಿದ್ದಂತ ಒಂದು ಸಂದರ್ಭದಲ್ಲಿ ನಾನು ಸಭಾಪತಿ ಆಗಿದ್ದೆ. ಆಗ ಒಂದು 2 ಪ್ರಯತ್ನಗಳನ್ನು ಕೂಡ ನಾವು ಮಾಡಿದ್ದೆವು. ಒಂದು 1962 ರಾಧಾಕೃಷ್ಣ ಅವರು ರಾಷ್ಟ್ರಪತಿ ವಿಧಾನಮಂಡಲದಲ್ಲಿ ಮಾತಾಡಿದ್ರು. ಅದರ ನಂತರ ಮತ್ತೊಬ್ಬ ರಾಷ್ಟ್ರಪತಿ ಯಾರು ಕೂಡ ವಿಧಾನಮಂಡಲಕ್ಕೆ ಬಂದಿರಲಿಲ್ಲ. ನಾನು ಅವ್ರಿಗೆ ಸಲಹೆ ಮಾಡದೆ ಅಬ್ದುಲ್ ಕಲಾಂ ಅವರು ನಮ್ಮ ಎರಡೂ ಸದನಗಳ ಸದಸ್ಯರನ್ನು ಉದ್ದೇಶಿಸಿ ಅವರು ಮಾತಾಡಲಿ, ಅದರ ಪ್ರಯೋಜನ ಕರ್ನಾಟಕಕ್ಕೆ ಸಿಗುತ್ತೆ ಅಂತ ನಾನು ಸಲಹೆ ಮಾಡಿದಾಗ ಸರ್ಕಾರದ ಪರ ಸಂಪೂರ್ಣವಾಗಿ ಕೊಟ್ಟು ಆ ಕಾರ್ಯಕ್ರಮ ಎದುರಿಸುವಂತ ರೀತಿಯಲ್ಲಿ ಅವರು ಮುಖ್ಯಮಂತ್ರಿಗಳಾಗಿ ಸಹಕಾರವನ್ನು ಮಾಡಿದರು. ಎರಡನೇದು, ಶಾಸಕರು ಅಂತ ಹೇಳಿದ್ರೆ ಕೇವಲ ರಾಜಕಾರಣಕ್ಕಷ್ಟೇ ಸೀಮಿತ ಆಗೋದು ಬೇಡ, ಒಂದು ಲೆಜಿಸ್ಲೇಟರ್ಸ್ ಡೇ ಮಾಡೋಣ, ಅಲ್ಲಿ ಸ್ಪೋರ್ಟ್ಸು, ಕಲ್ಚರು, ಲಿಟ್ರೇಚರು ಈ ಥರದ್ದೆಲ್ಲ ಆ್ಯಕ್ಟಿವಿಟೀಸ್ ಶಾಸಕರಿಗೆ ಅವಕಾಶ ಮಾಡಿಕೊಟ್ರೆ
ಅವರಲ್ಲಿರುವಂತ ಪ್ರತಿಭೆಗೂ ಕೂಡ ಜನರಿಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿ ಹೇಳಿದಾಗ, 3 ದಿವಸಗಳ ಕಾಲ ಆ ಕಾರ್ಯಕ್ರಮ ಮಾಡಲಿಕ್ಕೆ ಸರ್ಕಾರದ ವತಿಯಿಂದ ಎಲ್ಲ ಸಹಕಾರವನ್ನು ಕೂಡ ಅವರು ಕೊಟ್ಟಿದ್ದರು. ನಾಯಕ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ವಿಶೇಷವಾಗಿ ತುಂಬ ಇಷ್ಟ ಆದಂತ ಒಬ್ಬ ನಾಯಕ. ಅವ್ರನ್ನ ಕಳ್ಕೊಂಡಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ದುಃಖ ಆಗಿದೆ. ಅವ್ರ ಆತ್ಮಶಾಂತಿ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಕುಟುಂಬಕ್ಕೆ ಶುಭವನ್ನು ಹಾರೈಸುತ್ತೇನೆ. ಕರ್ನಾಟಕ ಕಂಡಂತ ಒಬ್ಬ ಅಪರೂಪದ ರಾಜಕಾರಣಿ ಮತ್ತೆ ಶ್ರೇಷ್ಠ ಮಟ್ಟದ ರಾಜಕಾರಣಿ, ಹೃದಯವಂತ ರಾಜಕಾರಣಿ. ಅವರನ್ನು ಅಜಾತ ಶತ್ರು ಅಂತ ಹನುಮಂತ ನಾಮದಲ್ಲಿ ಬಳಸ್ತಾ ಇದ್ದಾರೆ. ಅವರನ್ನು ಯಾರಲ್ಲೂ ಭಾವಿ ಭೇದ ಭಾವ ನಡೆಸಿದ್ದಾರೆ. ಅವರು ಹಿರಿಯರಿರಲಿ ಚಿಕ್ಕವರಿರಲಿ ಪ್ರತಿಯೊಬ್ಬರನ್ನು ಅತ್ಯಂತ ವಿಶ್ವಾಸದಿಂದ ಆತ್ಮೀಯತೆ ನಡೆಸಿಕೊಂಡಂತ ಒಬ್ಬ ಧೀಮಂತ ನಾಯಕ. ರಾಜ್ಯಕ್ಕೆ ನಿಧಾನದಿಂದ ಯುದ್ಧ ನಷ್ಟವಾಗಿದೆ. ಎಲ್ಲ ಮಾಧ್ಯಮದವರ ಪರವಾಗಿ ಮಾಧ್ಯಮದ ನಮ್ಮ ಚೀಫ್ ಮಿನಿಸ್ಟರ್ ಆದಂಥವ್ರು ಮತ್ತು ನಮ್ಮ ತಂದೆಯವರು ಬಂಗಾರಪ್ಪನವರಿಗೆ ಬಹಳ ಆತ್ಮೀಯರಾಗಿರ್ತಕ್ಕಂಥವ್ರು. ಇವತ್ತು ನಾವೆಲ್ಲರೂ ಅವ್ರನ್ನ ಕಳ್ಕೊಂಡಿದ್ದೀವಿ ಮತ್ತು ಅದರಲ್ಲಿ ಅವರ ಕುಟುಂಬಸ್ಥರಿಗೆ ಎಲ್ಲರಿಗೂ ಕೂಡ ದೇವರು ಕಳ್ಕೊಳ್ತಕ್ಕಂಥ ಶಕ್ತಿ. ವಿಶೇಷವಾಗಿ ನಾವು ಸಣ್ಣ ಮಕ್ಕಳಿದ್ದಾಗ ನಮ್ಮನ್ನೆಲ್ಲರೂ ಕೂಡ ತಂದೆಯವರು ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ದಾಟ್ಕೋತಿ. ಇವರು ಕೂಡ ಬೆಳಗಿನ ನಮ್ಮ ಜೊತೆಗೆ 5 ಗಂಟೆ 5:30 ವಾಕಿಂಗ್ ಬರ್ತಕ್ಕಂಥ ಸಂದರ್ಭ. ಸೊ ಸಣ್ಣ ಮಕ್ಕಳಿಂದಲೂ ಕೂಡ ಧರ್ಮ ಸಿಂಗ್ ಅವ್ರನ್ನ ನಾವು ನೋಡ್ತಾ ಬಂದಿರತಕ್ಕಂಥ ಒಂದು ಸದಾವಕಾಶ ಜೊತೆ ಕೂತ್ಕೊಂಡು ಬಂದಿರತಕ್ಕಂಥದ್ದಿತ್ತು. ಮತ್ತು ನಮ್ಮ ತಂದೆಯವರ ಕಷ್ಟ ಕಾಲದಲ್ಲಿ ಧರ್ಮ ಸಿಂಗ್ ಅವರು ನಿಂತಂಥವರಾಗಿದ್ದರು. ಹಾಗಾಗಿ ಅವರೆಲ್ಲರೂ ಕೂಡ ಭಾಳ ಆತ್ಮೀಯವಾಗಿ ಇರ್ತಕ್ಕಂಥವ್ರು. ಇವತ್ತು ನಮ್ಮನ್ನೆಲ್ಲರೂ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ನಾವೆಲ್ಲರೂ ಕೂಡ ಕೋರ್ತಕ್ಕಂಥ ಕೆಲಸ. 8 ಬಾರಿ ಶಾಸಕರಾಗಿ ನಾಯಕ ಸನ್ಮಾನ್ಯ ಧರ್ಮ ಸಿಂಗ್ ಅವರು, ಅವರು ಗುಲ್ಬರ್ಗಾ ಭಾಗದಲ್ಲಿ ಶಾಸಕರಾಗಿ ಲೋಕಸಭಾ ಸದಸ್ಯರಾಗಿ ಆ ಭಾಗ ಕೂಡ ಗುಲ್ಬರ್ಗಾ ಭಾಗ ಕೂಡ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಕರ್ನಾಟಕದ ಉಳಿದ ಭಾಗದಂತೆ ಕೂಡ ಅದು ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಕೆಲಸ ಮಾಡಿದಂಥ ನಾಯಕರಲ್ಲಿ ಅವರೂ ಒಬ್ಬರು ಕೂಡ. ಸಾಮಾನ್ಯವಾಗಿ ಹೇಳ್ತಾ ಇದ್ರು ಧರ್ಮ ಸಿಂಗ್ ಮತ್ತು ಖರ್ಗೆ ಅವರು ಒಂದು ಜೋಡಿ ಅಂತ ಕೆಲಸ ಮಾಡಿದಂಥವ್ರು. ವಿಶೇಷವಾಗಿ PWD ಮಿನಿಸ್ಟರ್ ಆಗಿ ಆ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ರಸ್ತೆಗಳು ಅಭಿವೃದ್ಧಿಯನ್ನು ಮಾಡಿದಂಥದ್ದು, ಮುಖ್ಯಮಂತ್ರಿಗಳಾಗಿ ಒಂದು ರೀತಿ ಎಲ್ಲ ಪಕ್ಷದಲ್ಲೂ ಕೂಡ ಅವರಿಗೆ ಸ್ನೇಹಿತರಿದ್ದಾರೆ. ಒಂದು ರೀತಿ ಅಜಾತ ಶತ್ರು ಅಂತ ಹೇಳ್ಬೋದು. ಯಾರನ್ನೋ ವಿರೋಧ ಮಾಡದೆ ರಾಜಕೀಯದಲ್ಲಿ ದ್ವೇಷ ಸಾಧನೆ ಮಾಡೋ ಮುಖಾಂತರ ಏನು ಕಿರುಕುಳದ ರಾಜಕಾರಣ ಇತ್ತು ಆ ರೀತಿ ಯಾವತ್ತೂ ಕೂಡ ಧರ್ಮ ಸಿಂಗ್ ಅವರು ಮಾಡಿಲ್ಲ. ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ಪ್ರೀತಿಯಿಂದ ಕೆಲಸ ಮಾಡಿದಂಥ ಒಬ್ಬ ಧೀಮಂತ ನಾಯಕ ಇವತ್ತು ನಮ್ಮದ್ದೇ ಇಲ್ಲ ಅನ್ನೋದು ಬಹಳ ನೋವಿನ ಸಂಗತಿ. ವಿಶೇಷವಾಗಿ ಕರ್ನಾಟಕಕ್ಕೆ ಅವರದೇ ಆದಂಥ ಒಂದು ಕಾಣಿಕೆಯನ್ನು ಕೊಡೋ ಮುಖಾಂತರ ಕರ್ನಾಟಕ ಕೂಡ ಅಭಿವೃದ್ಧಿ ಆಗಬೇಕು, ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಕಳಕಳಿಯಿಂದ ಕೆಲಸ ಮಾಡಿದಂಥ ಒಬ್ಬ ನಾಯಕ ನಮ್ಮದ್ದೇ ಇಲ್ಲ. ಭಾಳ ನೋವಿನ ಸಂಗತಿ. ಇವತ್ತು ಅವರ ಮಗ ಕೂಡ ಒಬ್ಬರು ಶಾಸಕರಾಗಿದ್ದಾರೆ. ಅವರ ಕುಟುಂಬಕ್ಕೆ ಈ ಒಂದು ದುಃಖವನ್ನು ಭರಿಸುವಂಥ ಶಕ್ತಿ, ಅವರ ಅಭಿಮಾನಿಗಳಿಗೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ನೀಡಲಿ ಅಂತೇಳಿ ಆ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಸರ್, ತಾವು ಅವ್ರ ಜೊತೆ ವಿಶೇಷವಾಗಿ ಭೇಟಿಯಾದಂಥ ಸಂದರ್ಭಗಳು ಅಥವಾ ಅವರು ಸದನದ ಒಳಗಡೆ ನಡ್ಕೊಳ್ಳುವಂಥ ರೀತಿ, ನಿಮ್ಮ ವಿಶೇಷವಾದಂಥ ಒಡನಾಟ ಏನಾದರೂ ಇತ್ತ ಸರ್, ಆ ಥರದ ಘಟನೆಗಳು ತಮಗೆ ನೆನಪಿದೆಯಾ ಅಂತ? ಭಾಳಷ್ಟು ನಾನು PWD ವಿಚಾರವಾಗಿ ಅವರ ಹತ್ರ ಭೇಟಿ ಮಾಡಕ್ಕೆ ಹೋದಾಗ, ರಸ್ತೆ ಭೇಟಿ ಮಾಡಕ್ಕೆ ಹೋದಾಗ ಕೆಲವು ಬಾರಿ ಒಂದು ಸರ್ಕಾರದ ಒಂದು ಅನುದಾನಗಳನ್ನು ಕೇಳಕ್ಕೆ ಹೋದಾಗ ಅವ್ರಿಗೆ ಆ ಥರ ಕಾಂಗ್ರೆಸ್ಸು BJP ಅನ್ನೋ ಭೇದ ಭಾವ ಇಲ್ಲದೆ ಬಾ ಅಶೋಕ ಅಂತ, ಅವರು ಒಂದು ಸ್ವಲ್ಪ ಉತ್ತರ ಕರ್ನಾಟಕದ ಬಾರೋ ಅಶೋಕ ಕೂತ್ಕೋ ಏನು ಬೇಕೋ ಈ ಥರ ಅಂದರೆ ಒಂದು ಪ್ರೀತಿ. ಅದರಲ್ಲೇ ನಮಗೆ ಅರ್ಥ ಆಗ್ತಾಯಿತ್ತು ಇವತ್ತು ನಮ್ಮ ಕೆಲಸ ಆಗಿದೆ ಅನ್ನೋ ಅಂತ ಅಷ್ಟು
ಪ್ರೀತಿಯಿಂದ ಎಲ್ಲ ಸಿಕ್ಕಿದ್ರು ಕೂಡ ಒಂದ್ಸರಿ ನಾನು ಅವರು ಟ್ರೈನಲ್ಲಿ ಪ್ರಯಾಣ ಮಾಡ್ತಾ ಇದ್ರಿ. ಸೊ ನಾನು ಅವಾಗ ಮಂತ್ರಿ ಆಗಿದ್ದೆ, ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದಿದ್ರು. ಸೊ ನಾನು ಗೃಹ ಸಚಿವನಾಗಿ ನಾನು ಟ್ರಾವೆಲ್ ಮಾಡ್ತಾ ಇದ್ದೆ. ಸೊ ಅವ್ರಿಗೆ ಆರ್ಡಿನರಿ ಕ್ಲಾಸ್ ಒಂದು ಸೀಟನ್ನು ಕೊಟ್ಟಿದ್ರು ಅವ್ರಿಗೆ. ಸೊ ಅವ್ರಿಗೆ ಆಗಲೂ ಕೂಡ ಸ್ವಲ್ಪ ಆರೋಗ್ಯ ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಅವ್ರಿಗೆ, ಅಂದರೆ ಎದ್ದೇಳೋಕ್ಕೆ ಮತ್ತು ಟಾಯ್ಲೆಟ್ ಇರೋವಂಥ ಒಂದು ವ್ಯವಸ್ಥೆ ಸರಿಯಾಗಿಲ್ಲದೆ ಇರತಕ್ಕಂಥದ್ದು. ಅವ್ರು ಜನರಲಲ್ಲಿ ಟ್ರಾವೆಲ್ ಮಾಡ್ತಾರೆ ಸೆಕೆಂಡ್ ಕ್ಲಾಸ್ ಸ್ಲೀಪರ್ಸಲ್ಲಿ, ನನಗೆ ಫಸ್ಟ್ ಕ್ಲಾಸ್ ಕೊಟ್ಟಿದ್ರು ನಾನು ಗೃಹ ಸಚಿವ ಅಂತೇಳಿ. ನನಗೆ ಗೊತ್ತಾಯಿತು, ಅವರ ಗನ್ ಮ್ಯಾನ್ ಬಂದು ಹೇಳಿದ್ರು ಸಾಹೇಬರು ಇಲ್ಲಿ ಸೆಕೆಂಡ್ ಕ್ಲಾಸಲ್ಲಿ ಕೂತಿದ್ದಾರೆ ಅಂತೇಳಿ. ನಾನು ಫಸ್ಟ್ ಕ್ಲಾಸಲ್ಲಿ ಕೂತಿದ್ದೆ, ಅಂದರೆ ಬೋಗಿಯಲ್ಲಿ. ನಂದು ನಮಗೆ ಸಪ್ರೇಟ್ ಒಂದು ಬೋಗಿ ಕೊಟ್ಟಿದ್ರು, ಅಂದರೆ ಇದ್ರ ಪ್ರಕಾರ ನಮ್ಮ ಪ್ರೋಟೋಕಾಲ್ ಪ್ರಕಾರ. ಸೊ ನನಗನ್ನಿಸ್ತು ನಾನು ಪ್ರೋಟೋಕಾಲ್ ಪ್ರಕಾರ ದೊಡ್ಡವನಿರ್ಬೋದು, ಆದರೆ ಅವರು ನಮಗಿಂತ ದೊಡ್ಡವರು, ಹಿರಿಯರು, ಈ ಸಮಾಜಕ್ಕೆ ಕೆಲಸ ಮಾಡಿದವರು ಅಂತೇಳಿ ನನಗೆ ಇಮಿಡಿಯೇಟಾಗಿ ನಾನು ಅವ್ರನ್ನ ಹೋಗಿ ಭೇಟಿ ಮಾಡಿ, ಸರ್ ಬಂದು ನನ್ನ ಬೋಗಿಯಲ್ಲಿ ನೀವಿರಿ ಅಂತ ಹೇಳಿದೆ. ಇಲ್ಲಲ್ಲಪ್ಪ ನನಗೆ ನಿನಗೆ ಅಲರ್ಟ್ ಆಗಿರೋದು ನೀಯೇ ಇರು ಅಂತ. ಇಲ್ಲಲ್ಲ ಸರ್, ನೀವು ಹಿರಿಯರಿದ್ದೀರಾ, ದಯವಿಟ್ಟು ನೀವು ಮಾಜಿ ಮುಖ್ಯಮಂತ್ರಿ ಆಗಿರ್ಬೋದು, ಆದರೆ ನನಗೆ ನೀವು ಮುಖ್ಯಮಂತ್ರಿನೇ, ದಯವಿಟ್ಟು ಬನ್ನಿ ಅಂತೇಳಿ ಅವ್ರನ್ನ ಕರ್ಕೊಂಬಂದು ನನ್ನ ಬೋಗಿಯಲ್ಲಿ ಕೂರಿಸಿ ಅವ್ರಿಗೆ ಅಲರ್ಟ್ ಆಗಿದ್ದಂಥ ಸೆಕೆಂಡ್ ಕ್ಲಾಸ್ ಬೋಗಿಗೆ ನಾನು ಹೋಗಿ ಅಲ್ಲಿ ನಾನು ಪ್ರಯಾಣ ಮಾಡಿದಂಥದ್ದು ಇವತ್ತು ನನ್ನ ಮನಸ್ಸಲ್ಲಿ ಅಚ್ಚಳಿದೆ, ಉಳಿದಿದೆ. ಸೊ ನಾವು ಅಧಿಕಾರ ಬರ್ತೈತೆ, ಅಧಿಕಾರ ಹೋಗ್ತೈತೆ, ಆದರೆ ಸಮಾಜಕ್ಕೆ ಕೆಲಸ ಮಾಡಿದಂಥವ್ರು, ಕರ್ನಾಟಕಕ್ಕೆ ಕೆಲಸ ಮಾಡಿದಂಥವ್ರು, ಕರ್ನಾಟಕದ ಏಳಿಗೆಗೆ ಕೆಲಸ ಮಾಡಿದಂಥವ್ರು, ಅವರು ಹಾಲಿ ಇರಲಿ ಮಾಜಿ ಇರಲಿ, ಅವರು ನಮಗೆಲ್ಲರಿಗೂ ಮಾರ್ಗದರ್ಶಕರು. ಆ ಗುಂಪಿನಲ್ಲಿ ಧರ್ಮಸಿಂಗು ಎದ್ದೇನು ಇಲ್ಲ ಅಂತ ವ್ಯಕ್ತಿತ್ವ, ದ್ವೇಷವನ್ನು ದ್ವೇಷದ ರಾಜಕಾರಣವನ್ನು ಮಾಡದೇ ಇದ್ದಂಥ ಒಬ್ಬ ರಾಜಕಾರಣಿ ಧರ್ಮಸಿಂಗ್ ಅವರು. ಅವರ ಸಾವು ನಿಜಕ್ಕೂ ನಮ್ಮೆಲ್ಲರಿಗೂ ನೋವು ತಂದಿದೆ. ಆ ನೋವನ್ನು ಭರಿಸುವಂಥ ಶಕ್ತಿ ರಾಜ್ಯದ ಅವರ ಅಭಿಮಾನಿಗರಿಗೆ ನೀಡಲಿ ಅಂತೇಳಿ ಮತ್ತೊಮ್ಮೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಒಬ್ಬ ಮುತ್ಸದಿ ರಾಜಕಾರಣಿ ಸೀನಿಯರ್, ಸ್ವತಂತ್ರ ಬಂದ ಮೇಲೆ ನಾನು ಕಂಡಂಥ ಒಬ್ಬ ಒಳ್ಳೆ ಮುಖ್ಯಮಂತ್ರಿ. ನಿಜಕ್ಕೂ ನಾವು ಸಮಾಜಕ್ಕೆ ಅವ್ರ ಕಾಲದೊಳಗೆ ಕೆಲವು ಒಳ್ಳೊಳ್ಳೆ ಕೆಲಸ ಆಗ್ಯವ, ಅದಕ್ಕೋಸ್ಕರ ನಾವು ಒಬ್ಬ ಒಳ್ಳೆ ಮುಚ್ಚದಿ ರಾಜಕಾರಣಿನ ಕಳ್ಕೊಂಡಿದ್ದೀವಿ. ಅವರ ಒಂದು ಒಳ್ಳೇದೇನೇನಿದೆ ಅದಕ್ಕೆ ನಾವೆಲ್ಲರೂ ಸೇರಿ ಒತ್ತು ಕೊಡಬೇಕು, ಕೊಡೋಣ ಅಂತಕ್ಕಂಥದ್ದು. ಯಾಕೆಂದರೆ ಇದಕ್ಕೆ ಪಾರ್ಟಿಯಲ್ಲ, ಬೇಕಾಗಿರ್ತಕ್ಕಂಥದ್ದು ಒಳ್ಳೆ ವ್ಯಕ್ತಿಗಳು ಹೋದಂಥ ಕಾಲದೊಳಗೆ ನಾವು ಅವ್ರದ್ದು ಒಳ್ಳೇದೇನಿದೆ ಅದನ್ನು ನಾವು ಅರಸಬೇಕು, ನಾವು ಅದನ್ನು ಹರಿತು ಬಾಳಬೇಕು ಅಂತಕ್ಕಂಥದ್ದು ಒಳ್ಳೇದು. ಯಾಕೆಂದರೆ ನನ್ನ 20 ವರ್ಷದ ಇದರೊಳಗೆ ಅವರು ಮುಖ್ಯಮಂತ್ರಿ ಆಗಿದ್ದು, ಕೆಲವು ಮಂತ್ರಿಗಳು ಖಾತೆಗಳು ಎಲ್ಲ ನೋಡಿದ್ದೀನಿ. ಎಲ್ಲೂ ಸಾರ್ವಜನಿಕರಿಗೆ ಇಲ್ಲ ನಮ್ಮಗಳಿಗೆ ಒಂಥರ ಅಸಹ್ಯವಾಗಿ ಬಿಹೇವ್ ಮಾಡಿದಂಥ ವ್ಯಕ್ತಿಯಲ್ಲ. ಅದಕ್ಕೋಸ್ಕರ ಅವರ ಆತ್ಮಕ್ಕೂ ಒಳ್ಳೇದಾಗಲಿ, ಅವರ ಕುಟುಂಬಕ್ಕೂ ಒಳ್ಳೇದಾಗಬೇಕು. ಮುಂದಿನ ರಾಜಕಾರಣಿಗಳನ್ನು ಅಟ್ಲೀಸ್ಟ್ ನಾವು ರಾಜಕೀಯದ MLAಗಳು ಮಂತ್ರಿಗಳು ಅನ್ನತಕ್ಕಂಥ ಒಂದು ಭಾವನೆ ಒಳಗೆ ಅವ್ರು ನೋಡಿ ಕಲಿಬೇಕು ಅಂತಕ್ಕಂಥದ್ದು ನನ್ನ. ಮಾಜಿ ಮುಖ್ಯಮಂತ್ರಿಗಳು ಧರ್ಮಸಿಂಗ್ ಅವರು ಇವತ್ತು ನಿಧನ ಹೊಂದಿದ್ದಾರೆ. ನನ್ನ ಅವರ ಒಡನಾಟ ಸುಮಾರು 30 ವರ್ಷಗಳಿಂದ. 98ರಲ್ಲಿ ನನ್ನನ್ನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನನ್ನಾಗಿ ಮಾಡಿದಂಥವರು ಕೂಡ ಅವರು. ಮತ್ತು ಅವರ ಸಚಿವ ಸಂಪುಟದಲ್ಲಿ ಸಚಿವನಾಗೂ ಕೂಡ ಕೆಲಸ ಮಾಡಿದ್ದೆ. ಅತ್ತಂಥ ಮಗು ಯಾವ ರೀತಿ ಮನಸ್ಸಿರುತ್ತೋ ಆ ರೀತಿ ಮಗುವಿನ ಮನಸ್ಸಿನ ರೀತಿ ಧರ್ಮಸಿಂಗ್ ಅವ್ರದ್ದು. ಮತ್ತು ಅಜಾತ ಶತ್ರು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಮತ್ತು ದೀರ್ಘ ಕಾಲ ಅವರು ಶಾಸಕರಾಗಿ 8 ಬಾರಿ ಶಾಸಕರಾಗಿದ್ದರು. ಅದೇ ರೀತಿ ಪಾರ್ಲಿಮೆಂಟ್ ಸದಸ್ಯರಾಗಿದ್ದರು. ಇವತ್ತು KPCC ಅಧ್ಯಕ್ಷರಾಗಿ ಮುಖ್ಯಮಂತ್ರಿಯಾಗಿ ಜನಪ್ರಿಯತೆಯನ್ನು ಗಳಿಸಿದ್ದೆ ಅಂತ ಒಬ್ಬ ಮಹಾನ್ ವ್ಯಕ್ತಿ ಇವತ್ತು ನಿಧನರಾಗಿರೋದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯಕ್ಕೆ ನಷ್ಟ ಅಂತ ನಾನು ಈ ಸಂದರ್ಭದಲ್ಲಿ ಅವರ ಕುಟುಂಬದವರು ಅಭಿಮಾನಿಗಳು ಎಲ್ರಿಗೂ ಕೂಡ ಒಂದು ಅವರನ್ನು ಅಗಲಿದ ಭರಿಸುವ ಶಕ್ತಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತೇನೆ. ಜಾತಿಯ ಬೆಂಬಲ ಇಲ್ಲದೇ ಮಂತ್ರಿಯಾಗಿ ಅಧ್ಯಕ್ಷರಾಗಿ ವಿರೋಧ ಪಕ್ಷದ ನಾಯಕರಾಗಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಅಂದರೆ
ಅವರು ಎಷ್ಟೊಂದು ಜನಾನುರಾಗಿ ಜನಪರವಾಗಿದ್ದರು ಅಭಿವೃದ್ಧಿ ಪರವಾಗಿದ್ದರು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಅತ್ಯಂತ ಸ್ನೇಹಜೀವಿ, ನಡ್ಕೊಂಡು ರಾಜ್ಯ ತಬ್ಬಲೆ ಆಗಿದೆ. ಒಬ್ಬ ಧರ್ಮಸಿಂಗ್ರವರು ಅಜಾತ ಶತ್ರು ಆಗಿದ್ದರು ರಾಜಕೀಯ ಕ್ಷೇತ್ರದಲ್ಲಿ. ಎಲ್ಲರನ್ನೂ ಎಲ್ಲ ಪಕ್ಷದಲ್ಲೂ ಸ್ನೇಹಿತರನ್ನು ಹೊಂದಿದ್ದಂಥ ಧರ್ಮಸಿಂಗ್ರವರ ನಿಧನ ರಾಜ್ಯಕ್ಕೆ ತುಂಬಲಾಗದ ನಷ್ಟ ಆಗಿದೆ. ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿಯನ್ನು ಕಳ್ಕೊಂಡು ಸಂಕಷ್ಟದ ರಾಜಕೀಯ ಸಂದರ್ಭದಲ್ಲಿ ದೇಶಕ್ಕೆ ಒಬ್ಬ ಲೋಕಸಭಾ ಸದಸ್ಯರಾಗಿ ಕೂಡ ತುಂಬಲಾಗದ ನಷ್ಟ ಆಗಿದೆ. ಆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಅವರ ಕುಟುಂಬಕ್ಕೆ ಲಭಿಸಲಿ ಅಂತ ಹೇಳಿ ನನ್ನ ಹೃದಯದ ಅಂತರಾಳದಿಂದ ಅವರ ಅಗಲಿಕೆಯ ಸಂತಾಪವನ್ನು ಅವರ ಕುಟುಂಬಕ್ಕೆ ತಿಳಿಸಲಿಕ್ಕೆ ಬಯಸ್ತೇನೆ.